ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ನಾವು ನಮ್ಮ ವೇದಿಕ ರೂಟ್ಸ್ ಅಲ್ಲಿ ಮನೆ ಮದ್ದು ಮತ್ತೆ ಹಿತ್ತಲ ಗಿಡ ಮದ್ದಲ್ಲ ಸಿಪ್ಪೆಗಳಿಂದ ಆರೋಗ್ಯ ಎಮೋಷನಲ್ ಅನ್ ಬಾಡಿ ಪೈನ್ಸು ಮುದ್ರೆಗಳ ಬಗ್ಗೆ ಆಚಾರ ವಿಚಾರ ಸಂಪ್ರದಾಯ ಎಲ್ಲಾನು ಕೊಟ್ಕೊಂಡು ಬರ್ತಾ ಇದೀವಿ ಸಂಪ್ರದಾಯದ ರಂಗೋಲೆ ಹಾಡುಗಳು ಏನಿಲ್ಲ ಅಂತ ಅನ್ಕೋಬೇಕು ಆ ರೀತಿ ಪ್ರತಿಯೊಂದನ್ನು ರಿಸರ್ಚ್ ಮಾಡಿ 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 ನಿಮ್ಗೆಲ್ಲ ತಿಳಿಸೋದು ಮತ್ತೆ ಇದನ್ನೆಲ್ಲ ನಮ್ಮ ಮುಂದಿನ ಜನಾಂಗಕ್ಕೆ ಕೊಡುಗೆಯಾಗಿ ಕೊಡಬೇಕು ಅನ್ನೋದೇ ನಮ್ಮ ವೇದಿಕ್ ರೂಟ್ಸ್ನ ನ ಮುಖ್ಯವಾದ ಉದ್ದೇಶ ಇವತ್ತು ಮಹಿಳೆಯರಿಗೆ ಟಿಪ್ಸು ಸಲಹೆ ಇದನ್ನ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮಹಿಳೆ ಅಂದಾಗ ಏನು ಆಕೆಗೆ ಎಲ್ಲ ಕಡೆ ಜ್ಞಾನ ಇರಬೇಕು ಅರಿವಿರಬೇಕು ಎಲ್ಲ ತಿಳ್ಕೊಂಡಿರಬೇಕು ಆದ್ರಿಂದ ಮಹಿಳೆಯರಿಗೆ ಸಲಹೆ ಅನ್ನೋದಕ್ಕೋಸ್ಕರ ನಾನು ಈ ದಿನ ನಿಮ್ಮ ಹತ್ರ ಬಂದಿದ್ದೀನಿ ಇವಾಗ ಮೂಲ ವ್ಯಾಧಿ ಇರುತ್ತಲ್ಲ ಕಾನ್ಸ್ಟಿಪೇಷನ್ ಅದಕ್ಕೆ ಒಣದ್ರಾಕ್ಷಿ ತುಂಬ ಚೆನ್ನಾಗಿ ವರ್ಕ್ ಮಾಡತ್ತೆ ಅಂತ ಹೇಳ್ಬೋದು ಈ ಒಣದ್ರಾಕ್ಷಿ ರಸನ ಒಣದ್ರಾಕ್ಷಿನ ರಾತ್ರಿ ಚೆನ್ನಾಗಿ ತೊಳೆದು ಒಂದು ಲೋಟ ನೀರಲ್ಲಿ ನೆನೆ ಹಾಕಬೇಕು ಮರುದಿನ ಚೆನ್ನಾಗಿ ತೊಳೆದು ನೆನೆ ಹಾಕಿ ಮುಚ್ಚಿಟ್ಟಿರ್ತೀವಲ್ಲ ಆ ನೀರಲ್ಲೇ ಚೆನ್ನಾಗಿ ಆ ರಸನ ಕ್ಯೂಚಿ ಡೈಲಿ ತ್ರೀ ಟೈಮ್ಸು ನಾವು ತಗೊಂಡ್ರೆ ರಕ್ತ ಭೇದಿ ಆಗ್ತಾ ಇದ್ರೆ ನಿಯಂತ್ರಣಕ್ಕೆ ಬರುತ್ತೆ ಈ ಒಣದ್ರಾಕ್ಷಿ ಜೀರ್ಣ ಶಕ್ತಿನ ಕೂಡ ಹೆಚ್ಚ ಮಾಡತ್ತೆ ಆಮೇಲೆ ಖರ್ಜೂರ ಇರುತ್ತಲ್ಲ ಖರ್ಜೂರನ ಡೈಲಿ ನಾವು ಸೇವಿಸೋದು ರೂಢಿ ಮಾಡ್ಕೊಂಬಿಟ್ರೆ ಕೂದಲು ಕಮ್ಮಿ ಆಗತ್ತೆ ಹೊಟ್ಟೆ ಸಮಸ್ಯೆ ದೂರ ಆಗತ್ತೆ ಆಮೇಲೆ ಈ ಸಕ್ಕರೆ ಎಲ್ಲೆಲ್ಲೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಈ ಖರ್ಜೂರ ಬಳಸಿ ನಮ್ಮ ಬಾಡೀಲಿರೋ ಹೆಚ್ಚಾದ ಕೊಬ್ಬಿನ ಅಂಶನ ಕಮ್ಮಿ ಮಾಡ್ಕೋಬಹುದು ಮತ್ತೆ ಅನಿಮಿಯಾ ಇರುತ್ತಲ್ಲ ಬ್ಲಡ್ ಕಮ್ಮಿ ಇದ್ರೆ ಆ ಖರ್ಜೂರ ತಿನ್ನೋದ್ರಿಂದ ನಿವಾರಣೆ ಆಗತ್ತೆ ಯಾಕಂದ್ರೆ ಕರ್ಜೂನ್ ಖರ್ಜೂರದಲ್ಲಿ ಐರನ್ ಪ್ರೋಟೀನ್ ಕ್ಯಾಲ್ಶಿಯಮ್ ಶುಗರು ಐರನ್ ಫ್ರೋ ವಿಟಮಿನ್ ಎ ಈ ಥರ ಎಷ್ಟೊಂದು ಅಧಿಕವಾಗಿ ಇರುತ್ತೆ ಮತ್ತೆ ಧನಿಯಾ ಇರುತ್ತಲ್ಲ ಧನಿಯ ನುಣ್ಣಗೆ ಅಂದ್ರೆ ನೈಸಾಗಿ ಅರ್ದ್ಬಿಟ್ಟು ನೋವಿದ್ರೆ ಅಂದ್ರೆ ತಲೆ ನೋವಿರ್ಬೋದು ಹೊಟ್ಟೆ ನೋವಿರ್ಬೋದು ಎಲ್ಲಾದ್ರೂ ನೋವಿದ್ರೆ ಆ ಸ್ಥಳದಲ್ಲಿ ಪಟ್ಟು ಅಂತ ಹಾಕ್ತಾರಲ್ಲ ದಪ್ಪ ಒಂಚೂರು ಇವಾಗ ದಪ್ಪ ಲೇಯರು ಅದನ್ನು ಹಾಕಿದ್ರೆ ನೋವು ಇನ್ಸ್ಟೆಂಟಾಗಿ ಕಮ್ಮಿ ಆಗತ್ತೆ ಆಮೇಲೆ ಬರೀ ಹೊಟ್ಟೇಲಿ ನಾವು ಕ್ಯಾರೆಟ್ ರಸನ ಕುಡಿದ್ರೆ ಹೊಟ್ಟೆ ಒಳಗೆ ಏನಾದರೂ ಹುಳುಗಳಿದ್ರೆ ಎಲ್ಲ ಕಮ್ಮಿ ಆಗೋಗುತ್ತೆ ಅಷ್ಟೇ ಅಲ್ಲ ನಮಗೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಮಾಡುತ್ತೆ ಆಮೇಲೆ ಈ ಜಾಂಡಿಸ್ ಬಂದಿರೋರು ಮತ್ತು ಟಿ ಬಿ ಪೇಶಂಟ್ಸು ದಿನಕ್ಕೆ ಟೂ ಟೈಮ್ಸು ಕ್ಯಾರೆಟ್ ಜ್ಯೂಸ್ ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಕ್ಯಾರೆಟ್ ರಸ ತಗೊಳ್ಳೋದ್ರಿಂದ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ ಆಮೇಲೆ ನುಗ್ಗೆ ಗಿಡ ಅಂದರೆ ಮರ ಇದ್ದರೆ ಆ ಗಿಡದ ಬೇರು ಬೇರು ತೊಗೊಂಡು ಬಂದು ನಾವು ಆವಾಗವಾಗ ಒಣಕ್ಕೆ ಇಟ್ಕೊಂಡಿದ್ರೆ ಆ ಬೇರು ಹಸುವಿನ ಹಾಲಲ್ಲಿ ನುಣ್ಣಗೆ ಅರ್ದು ಬಿಟ್ಟು ನೆತ್ತಿಗೆ ಹಚ್ಕೊಂಡ್ಬಿಟ್ರೆ ತಲೆನೋವು ಬೇಗ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ ಆಮೇಲೆ ಪೈಲ್ಸ್ ಇರೋರು ಹಣ್ಣನ್ನ ಉಪ್ಪು ಬೆರೆಸಿಬಿಟ್ಟು ತಿಂದರೆ ಪೈಲ್ಸು ಕಂಟ್ರೋಲ್ಗೆ ಬರುತ್ತೆ ಆಮೇಲೆ ನೇರಳೆ ಹಣ್ಣು ಅಷ್ಟೇ ಅಲ್ಲ ಈ ಬೀಜಗಳಿರುತ್ತಲ್ಲ ನಾವು ಬಿಸಾಕ್ಬಿಡ್ತೀವಿ ನೇರಳೆ ಹಣ್ಣು ತಿಂತೀವಿ ಬೀಜನ ಬಿಸಾಕ್ಬಿಡ್ತೀವಿ ಆ ಬೀಜನ ನಾವು ತಿಂದ ಮೇಲೆ ಒಣಗಿಸಿ ಪುಡಿ ಮಾಡಿ ದಿನಕ್ಕೆ ತ್ರೀ ಗ್ರಾಮ್ಸು ಅಳ್ತೇಲಿ ಡೈಲಿ ಒನ್ ಟೈಮು ನೀರು ಜೊತೆ ನಾವು ಸೇವನೆ ಮಾಡ್ತಾ ಇದ್ರೆ ಯೂರಿನ್ ಶುಗರ್ ಕಮ್ಮಿ ಆಗತ್ತೆ ಆಮೇಲೆ ಈ ಪುಡಿ ಮಾಡಿರ್ತೀವಲ್ಲ ಆ ಪುಡಿ ನಮ್ಮ ಅಜ್ಜಿಗೆ ಜೊತೆ ಬೆರೆಸ್ಕೊಂಡು ಕುಡಿದ್ರೆ ಹೊಟ್ಟೆ ನೋವು ಭೇದಿ ಆಗ್ತಾ ಇದ್ರೆ ಕಮ್ಮಿ ಆಗತ್ತೆ ಯಾಕಂದರೆ ನೇರಳೆ ಹಣ್ಣಲ್ಲಿ ಫ್ರಾಸ್ಪರಸ್ ಕ್ಯಾಲ್ಶಿಯಂ ವಿಟಮಿನ್ ಸಿ ವಿಟಮಿನ್ ಬಿ ಹೆಚ್ಚಾಗಿರುತ್ತೆ ಮತ್ತೆ ದೇಹನ ತಂಪಾಗಿಟ್ಟಿರುತ್ತೆ ಆಮೇಲೆ ಸೀಬೆ ಹಣ್ಣನ್ನು ಡೈಲಿ ಸೇವಿಸ್ತಾ ಇದ್ರೆ ಅಂದ್ರೆ ಕೋಲ್ಡ್ ಪ್ರಾಬ್ಲಮ್ ಇರೋರು ಸೇವಿಸಬಾರ್ದು ಅವ್ರ ಬಾಡಿ ನೇಚರ್ ನೋಡಿಕೊಂಡು ತಗೊಳ್ಳಿ ಮತ್ತೆ ಕಾನ್ಸ್ಟಿಪೇಷನ್ ಕಂಟ್ರೋಲ್ ಬರುತ್ತೆ ಈ ಸೀಬೆ ಹಣ್ಣಲ್ಲಿ ಪ್ರೋಟೀನು ಫ್ಯಾಟು ವಿಟಮಿನ್ ಸಿ ಕ್ಯಾಲ್ಶಿಯಮು ಫೈಬರು ಫ್ರಾಸ್ಪರಸ್ಸು ಎಲ್ಲ ಹೆಚ್ಚಾಗಿರುತ್ತೆ ಆಮೇಲೆ ಈ ವಾತ ರೋಗ ಅಂತ ಇರುತ್ತಲ್ಲ ಅದು ಕೂಡ ಕಮ್ಮಿ ಮಾಡುತ್ತೆ ಈ ಸೀಬೆ ಹಣ್ಣು ಹಲ್ಲುಗಳು ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ಹಲ್ಲನೋವಿದ್ರೆ ನಮಗೆ ಸೀಬೆ ಹಣ್ಣಿನ ಗಿಡದ ಎಳೆಯೇ ಚಿಗುರು ಎಲೆಗಳಿರುತ್ತಲ್ಲ ಅದನ್ನು ಕಿತ್ಕೊಂಡು ಚೆನ್ನಾಗಿ ತೊಳ್ಕೊಂಡು ತಿಂದರೆ ಹಲ್ಲನೋವಿದ್ರೆ ಕಮ್ಮಿ ಆಗತ್ತೆ ಆಮೇಲೆ ಒಸಡಿನ ಊತ ಇದ್ರೂ ಅಷ್ಟೇ ಈ ಹಣ್ಣಿನ ಚಿಗುರುಗಳು ಕಿತ್ಕೊಂತೀವಲ್ಲ ಅದ್ರ ಕಷಾಯ ಮಾಡಿಕೊಂಡು ಬಾಯಿ ಮುಕ್ಕಳಿಸಿ ತೊಳ್ಕೊಂಡ್ರೆ ಒಸಡಿನ ಊತ ಕಮ್ಮಿ ಆಗತ್ತೆ ಆಮೇಲೆ ನಿಮಗೆ ಇನ್ನೊಂದಷ್ಟು ನಿಮ್ಮ ಹತ್ರ ಹಂಚ್ಕೋಬೇಕಂದ್ರೆ ಶುಂಠಿ ಬಗ್ಗೆ ಶುಂಠಿ ಹೆಂಗೆ ಅಂದರೆ ಒಂದು ಲೋಟ ನೀರಿಗೆ ಅರ್ಧ ಸ್ಪೂನ್ ಶುಂಠಿ ಪುಡಿ ಬೆರೆಸ್ಬಿಟ್ಟು ಚೆನ್ನಾಗಿ ಕುದಿಸಿ ಅರ್ಧ ಲೋಟ ನೀರಾಗಬೇಕು ಆವಾಗ ಇಳಿಸ್ಕೊಳ್ಳಿ ಅದಕ್ಕೆ ಬೆಲ್ಲ ಸೇರಿಸಿ ಬಿಸಿ ಬಿಸಿ ಇರಬೇಕಾದ್ರೇ ಕುಡಿದ್ಬಿಟ್ರೆ ಶೀತ ನೆಗಡಿ ಕೆಮ್ಮು ಇವೆಲ್ಲ ನಿವಾರಣೆ ಆಗೋಗುತ್ತೆ ಆಮೇಲೆ ಒಂದು ತುಂಡು ಒಣಶುಂಠಿ ಒಂದು ಸ್ಪೂನು ಜೀರಿಗೆ ಎರಡು ನೈಸಾಗಿ ಪುಡಿ ಮಾಡ್ಕೊಳ್ಳಿ ನಾಲ್ಕು ಬಟ್ಲು ನೀರಿಡಿ ಅದು ಐದು ನಿಮಿಷ ಕುದಬೇಕು ಕುದಾದ ಮೇಲೆ ಈ ಪೌಡ್ರನ್ನ ಹಾಕಿ ಶೋಧಿಸಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅಲರ್ಜಿ ಇದ್ದರೆ ನಿವಾರಣೆ ಆಗುತ್ತೆ ಮತ್ತು ಹೊಟ್ಟೆ ಉಬ್ಬರ ಇರುತ್ತಲ್ಲ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ ಆಮೇಲೆ ಈ ಬಾಣಂತೀರಿಗೆ ಶುಂಠಿ ಮತ್ತು ಬೆಲ್ಲದ ಮಿಶ್ರಣ ಕೊಟ್ಟರೆ ಅದರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗತ್ತೆ ಮತ್ತೆ ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ ಆಮೇಲೆ ಈ ಮೊಸರು ಮೊಸರು ಇರುತ್ತಲ್ಲ ಇದು ಕೈಕಾಲು ಕುತ್ತಿಗೆ ಇವೆಲ್ಲ ಬಿಸಿಲಗೊಂದೊಂದ್ಸರಿ ಟ್ಯಾನ್ ಆಗಿಬಿಟ್ಟಿರುತ್ತೆ ಆ ಎಲ್ಲಿ ಟ್ಯಾನ್ ಆಗಿದ್ಯೋ ಆ ಮೊಣಕೈ ಇರ್ಬೋದು ಮೊಣಕಾಲು ಇರ್ಬೋದು ಇವೆಲ್ಲ ಟ್ಯಾನ್ ಆಗಿಬಿಟ್ಟಿರುತ್ತೆ ಆ ಭಾಗಕ್ಕೆ ಮೊಸರನ್ನು ಹಚ್ಚೋದು ಹತ್ತು ನಿಮಿಷ ಬಿಟ್ಬಿಟ್ಟು ಬಿಸಿನೀರಿಂದ ತೊಳ್ಕೊಂಡ್ರೆ ಟ್ಯಾನು ಕ್ರಮೇಣವಾಗಿ ಕಮ್ಮಿ ಆಗತ್ತೆ ಅಷ್ಟೇ ಅಲ್ಲ ಹೊಸ ಕಾಂತಿ ಕೂಡ ಬರುತ್ತೆ ಆಮೇಲೆ ಅನ್ನ ನಾವು ಸಲ ಮಾಡ್ತೀವಿ ಕರೆಕ್ಟಾಗಿ ನೀರು ಹಾಕಿರ್ತೀವಿ ಸಲ ಮುದ್ದೆ ಆಗ್ಬಿಟಿರುತ್ತೆ ಕೆಲವ್ರಿಗೆ ಈ ಮುದ್ದೆ ಮುದ್ದೆ ತಿನ್ನಕ್ಕೆ ಇಷ್ಟ ಆಗಲ್ಲ ಆವಾಗ ಉದ್ರುದ್ರಾಗಿ ಚೆನ್ನಾಗ್ ಅಕ್ಕಿ ಬೇಯಬೇಕಾದ್ರೆ ಅಂದ್ರೆ ಇದು ಕುಕ್ಕರ್ ಅಲ್ಲಿಟ್ರೆ ವರ್ಕ್ ಆಗುತ್ತೋ ಗೊತ್ತಿಲ್ಲ ಬಟ್ ನಾವು ಡೈರೆಕ್ಟ್ ಆಗಿ ಅನ್ನ ಮಾಡ್ತೀವಲ್ಲ ಆವಾಗ ಬೇಯಬೇಕಾದ್ರೆ ಕೆಲವು ಹನಿ ನಿಂಬೆ ರಸ ಹಾಕೋದು ಆದ್ರಿಂದ ಅನ್ನ ಉದ್ರುದ್ರಾಗಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಡೈಲಿ ನಾವು ಮಲಗಬೇಕಾದ್ರೆ ಮೊಸರು ಹಚ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಬಿಸಿನೀರಿಂದ ತೊಳ್ಕೊಂಡ್ರೆ ಮುಖದಲ್ಲಿ ಕಪ್ಪು ಕಲೆಗಳಿಲ್ಲೆಲ್ಲ ಇದ್ದರೆ ಕ್ರಮೇಣವಾಗಿ ಕಮ್ಮಿ ಆಗತ್ತೆ ಆಮೇಲೆ ಮೆಹಂದಿ ಹಾಕ್ಕೊಂತೀವಲ್ಲ ಆವಾಗ ನೀರು ಬೆರೆಸೋ ಬದಲು ಮೊಸರು ಬೆರೆಸ್ಬಿಟ್ಟು ಕಲಸಿ ಹಾಕ್ಕೊಂಡ್ರೆ ಅಂದರೆ ತಲೆಗೆ ಹಾಕ್ಕೊಳ್ಳೋದು ನಾನು ಹೇಳ್ತಾ ಇರೋದು ತಲೆಗೆ ಮೆಹಂದಿ ಹಚ್ಕೊತೀರಲ್ಲ ಆವಾಗ ನೀರ್ ಬದಲು ಮೊಸರು ಬೆರೆಸಿ ಹಚ್ಕೊಂಡ್ರೆ ಕೂದ್ಲು ದಟ್ಟವಾಗಿ ಬೆಳೆಯೋ ಚಾನ್ಸಸ್ ಜಾಸ್ತಿ ಮತ್ತೆ ಕಂಡೀಷ್ನರ್ ತರ ವರ್ಕ್ ಮಾಡುತ್ತೆ ಆಮೇಲೆ ಹಣ್ಣು ತರಕಾರಿಗಳನ್ನೆಲ್ಲ ಕಟ್ಟಿಂಗ್ ಬೋರ್ಡಲ್ಲಿ ಕಟ್ ಮಾಡಿಸ್ತೀವಲ್ಲ ಆ ಬೋರ್ಡನ್ನು ನಾವು ಚೆನ್ನಾಗಿ ತುಳ್ದಿರ್ತೀವಿ ನಮ್ಮ ಪ್ರಕಾರ ತುಳ್ದಿರ್ತೇವೆ ಆದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ ಆದ್ದರಿಂದ ನಾವು ತೊಳೆದು ತೊಳಿತ ಎಲ್ಲ ಕಟ್ ಮಾಡಿದ್ಮೇಲೆ ತೊಳಿಯಕ್ಕೆ ಹೋಗ್ತಿವಿ ಆಗ ಸ್ವಲ್ಪ ನಿಂಬೆಹಣ್ಣು ಹಣ್ಣು ಹಿಂಡ್ಬಿಟ್ಟು ಅದರಿಂದ ಚೆನ್ನಾಗಿ ಗುಜ್ಜಿ ಬಿಟ್ರೆ ಅದರಲ್ಲಿ ಅಡಗಿರೋ ಆ ಸೂಕ್ಷ್ಮಾಣು ಜೀವಿಗಳು ಕಲೆ ಕೊಳೆ ಎಲ್ಲ ನಿವಾರಣೆ ಆಗುತ್ತೆ ನಮಗೂ ಅಷ್ಟೆ ನೆಕ್ಸ್ಟ್ ತರಕಾರಿ ಹಚ್ಬೇಕಾದ್ರೆ ಹೆಲ್ತಿ ಬೋರ್ಡ್ ನಮ್ಮ ಕೈಯಲ್ಲಿ ಇರುತ್ತೆ ಆಮೇಲೆ ಫ್ರಿಜ್ ಯೂಸ್ ಮಾಡ್ತೀವಲ್ಲ ಸಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದು ಫ್ರಿಜ್ಜಿಂದ ಆ ಸ್ಮೆಲ್ ಬರಬಾರ್ದು ಅಂದ್ರೆ ನಿಂಬೆ ರಸದಲ್ಲಿ ಹತ್ತಿ ಉಂಡೆಗಳನ್ನ ಅದ್ಬಿಟ್ಟು ಫ್ರಿಜ್ ಅಲ್ಲಿ ಕೆಲವು ಟೈಮ್ ಇಟ್ಟಿರಿ ಆವಾಗ ಆ ದುರ್ಗಂಧನ ಹೋಗಿಸಿ ಒಂದು ತಾಜಾ ಸ್ಮೆಲ್ ನಮಗೆ ಫ್ರಿಜ್ಜಿಂದ ಬರುತ್ತೆ ಮತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಚ್ತೀವಲ್ಲ ಆಗ ನಮ್ಮ ಕೈ ವಾಸನೆ ಬರ್ತಾ ಇರುತ್ತೆ ಆ ವಾಸನೆ ಬರಬಾರ್ದು ಅಂದ್ರೆ ಈ ನಿಂಬೆ ಹಣ್ಣಿನ ರಸದಲ್ಲಿ ತೊಳ್ಕೊಂಡ್ರೆ ಕೂಡ ವಾಸನೆ ಹೊಟ್ಟೋಗುತ್ತೆ ಆಮೇಲೆ ಈ ಕ್ಯಾರೆಟ್ ಹೇಳ್ತಾ ಇದ್ನಲ್ಲ ಈ ಕ್ಯಾರೆಟು ಅಷ್ಟೆ ಜ್ಞಾಪಕಶಕ್ತಿನ ಹೆಚ್ಚಿಸುತ್ತೆ ಮತ್ತೆ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಮಾಡುತ್ತೆ ಅದು ಸಲ ನೆನಪಿಸ್ದೆ ಅಷ್ಟೆ ಮತ್ತೆ ಈ ಪಾಲಕ್ ಸೊಪ್ಪು ಇರುತ್ತಲ್ಲ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಇರುತ್ತೆ ಐರನ್ನು ಕ್ಯಾಲ್ಶಿಯಮ್ಮು ಯಾರಿಗಾನ ಕೊರತೆ ಇದ್ರೆ ಇದನ್ನು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರೆ ಚೆನ್ನಾಗಿ ನಮ್ಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಮಕ್ಕಳ ಬೆಳವಣಿಗೆ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಈ ಪುದೀನ ಇರುತ್ತಲ್ಲ ಅದು ಬಾಯಿ ದುರ್ವಾಸನೆ ತಡೆಗಟ್ಟಿ ಬಾಯಿಯೊಳಗೆ ಹುಣ್ಣಿದ್ರೆ ಕೂಡ ಗುಣ ಮಾಡೋಷ್ಟು ಕೆಪಾಸಿಟಿ ಪುದೀನಾಗೆ ಇರುತ್ತೆ ಆದ್ರಿಂದ ನಾವು ಡಿಫ್ರೆಂಟ್ ವೆರೈಟಿನಲ್ಲಿ ಯೂಸ್ ಮಾಡಿಕೊಂಡು ತಿನ್ಬೋದು ಎರಡು ತಿಂಗಳ ಕಾಲ ಮೆಂತ್ಯ ಬಳಸ್ತಾ ಇದ್ರೆ ಒಂದೊಂದು ಅರ್ಧ ಅರ್ಧ ಸ್ಪೂನು ಅಂದರೆ ಮಾತ್ರೆ ಥರ ನುಂಗೋದಿರ್ಬೋದು ಇಲ್ಲ ರಾತ್ರಿ ನೆನೆ ಹಾಕ್ಕೊಂಡು ಬೆಳಿಗ್ಗೆ ಹಸಿ ತಿನ್ನೋದಿರ್ಬೋದು ಯಾರಿಗೆ ಹೆಂಗೆ ಬೇಕೋ ಹಾಗೆ ತಿಂತಾ ಇದ್ರೆ ಬ್ಲಡ್ ಶುಗರ್ ಇದ್ರೆ ನಿಯಂತ್ರಣಕ್ಕೆ ಬರುತ್ತೆ ಆಮೇಲೆ ಈ ಮೆಂತ್ಯ ಬಗ್ಗೆ ಹೇಳ್ತಿದ್ದೆ ಮೆಂತ್ಯೆ ಹಸುವನ್ನು ಹೆಚ್ಚಿಸುತ್ತಲ್ಲ ಆಮೇಲೆ ಅರುಚಿ ರೋಗ ಇರುತ್ತಲ್ಲ ಅದು ಕೂಡ ಹೋಗ್ಲಾಡ್ಸತ್ತೆ ಮೆಂತ್ಯ ಇನ್ನೊಂದು ಪವರ್ ಏನಪ್ಪ ಅಂದರೆ ಲಿವರು ಜಠರ ಮೂತ್ರಪಿಂಡ ಜನನೇಂದ್ರಿಯ ಹಾರ್ಟು ಎಲ್ಲದಕ್ಕೂ ಶಕ್ತಿ ನೀಡುತ್ತೆ ಮತ್ತೆ ಈ ಬೇಸಿಗೆ ಇರುತ್ತಲ್ವಾ ಆವಾಗ ಈ ತಾಪ ಕಮ್ಮಿ ಮಾಡಬೇಕಂದ್ರೆ ಒಂದು ಸ್ಪೂನ್ ಶುಂಠಿ ರಸಕ್ಕೆ ತಾಟಿ ಬೆಲ್ಲ ಅಂತ ಬರುತ್ತೆ ಅದು ಪುಡಿ ಮಾಡಿಕೊಂಡು ಒಂದು ಲೋಟ ನೀರಿಗೆ ಹಾಕೊಂಡು ಕುಡಿತಾ ಇದ್ರೆ ಬೇಸಿಗೆಯಲ್ಲಿ ಒಂಥರ ತಾಪ ಬಿಸಿ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಿಲ್ಲ ಅನ್ನೋದೆಲ್ಲ ಕಮ್ಮಿ ಆಗತ್ತೆ ಮತ್ತೆ ಶುಂಠಿ ರಸ ಮತ್ತು ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಒಂದು ಸ್ಪೂನು ಡೈಲಿ ಟೂ ಟೈಮ್ಸು ಸೇವಿಸಿದ್ರೆ ಒಂದು ತ್ರೀ ಟು ಫೈವ್ ಡೇಸ್ ಸೇವಿಸಿದ್ರೆ ನೆಗಡಿ ಇದ್ದರೆ ದೂರ ಆಗತ್ತೆ ನಮ್ಮ ಡೈಲಿ ಆಹಾರದಲ್ಲಿ ಶುಂಠಿನ ಬಳಸ್ತಾ ಇದ್ದರೆ ಅಂದರೆ ಬೇರೆ ಬೇರೆ ಇದಕ್ಕೆ ಚಟ್ನಿಗೆ ಹಾಕೋದು ಇಲ್ಲ ಈ ತರ ಪ್ರತಿಯೊಂದು ಐಟಮ್ ನಮ್ಮ ಮನೇಲಿ ಸೇರುತ್ತೋ ಅದಕ್ಕೆ ಯೂಸ್ ಮಾಡಿದ್ರೆ ತಲೆ ತಿರ್ಗೋದು ಆಯಾಸ ಕಮ್ಮಿ ಆಗುತ್ತೆ ಆಮೇಲೆ ಈ ದ್ರಾಕ್ಷಿ ರಸ ಬಗ್ಗೆ ಹೇಳ್ತಿದ್ನಲ್ಲ ಇನ್ನೊಂದು ನೆನಪಾಯಿತು ಈ ದ್ರಾಕ್ಷಿ ರಸದಿಂದ ಮೂತ್ರಪಿಂಡ ಶ್ವಾಸಕೋಶ ನರ್ವ್ ಪ್ರಾಬ್ಲಮ್ ಇದ್ರೆ ಮತ್ತೆ ಈ ಶುಗರ್ ಇರೋರಿಗೂ ಸಾರಿ ದಿವ್ಯೌಷಧ ಅಂತ ಹೇಳ್ತಾರೆ ಆಮೇಲೆ ಈ ದ್ರಾಕ್ಷಿ ರಸ ಸೇವನೆ ಮಾಡ್ತಾ ಇದ್ರೆ ಜ್ವರ ವಾಂತಿ ಪಿತ್ತ ಮತ್ತು ಇದು ವೈಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅದು ಕೂಡ ತಡೆಗಟ್ಟಬಹುದು ಅಂತ ಹೇಳ್ತಾರೆ ಮತ್ತು ಈ ಗಂಟ್ಲಿ ಮೆಣಸು ಅತ್ಯುತ್ತಮ ಔಷಧ ಅಂತ ಗೊತ್ತು ಅಲ್ಲ ಮೆಣಸು ಅಂದರೆ ಪೆಪ್ಪರ್ ಈ ಮೆಣಸಿನ ಸಾರು ಮಾಡಿಕೊಂಡ್ರೆ ಮೆಣಸಿನ ಸಾರನ್ನ ಪೊಂಗಲ್ ಜೊತೇಲಿ ಇಲ್ಲ ಅನ್ನದ ಜೊತೇಲಿ ತಗೊಂತ ಇದ್ರೆ ನಮ್ಮ ಬಾಡಿ ಒಳಗಿರೋ ಶೀತಾನ ತೆಗಿಯೋ ಕೆಪಾಸಿಟಿ ಅದಕ್ಕೆ ಇರುತ್ತೆ ಆಮೇಲೆ ಮೆಣಸು ಬೆಳ್ಳುಳ್ಳಿ ಎರಡನ್ನ ಮಿಕ್ಸ್ ಮಾಡಿ ಅರ್ದು ನಾವು ಸೇವನೆ ಮಾಡಿದ್ರೆ ಶೀತ ನೆಗಡಿ ಕೆಮ್ಮು ನಿವಾರಣೆ ಆಗತ್ತೆ ಆಮೇಲೆ ಈ ಧನ್ಯಾ ಜೀರಿಗೆ ಮೆಣಸು ಬೆಲ್ಲ ಇವ್ ಅದು ಎಲ್ಲನೂ ಚೆನ್ನಾಗಿ ಬೆರೆಸ್ಬಿಡಿ ಎಲ್ಲ ಚೆನ್ನಾಗಿ ಪೌಡ್ರ್ ಮಾಡಿ ಅಂದರೆ ಈ ಬೆಲ್ಲನ ಪೌಡ್ರ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಧನಿಯಾ ಜೀರಿಗೆ ಮೆಣಸು ಪೌಡ್ರ್ ಮಾಡಿ ಬೆಲ್ಲನ ಸಪ್ರೇಟಾಗಿ ಪೌಡ್ರ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಪೌಡ್ರ್ ಮಾಡಿ ಈ ಅದರಿಂದ ಮಾತ್ರೆಗಳನ್ನ ತಯಾರು ಮಾಡಿ ಇಟ್ಕೊಂಡಿರಿ ಇದನ್ನ ಡೈಲಿ ತ್ರೀ ಟೈಮ್ಸ್ ನಾವು ಸೇವಿಸ್ತಾ ಇದ್ರೆ ಈ ಅಜೀರ್ಣಕ್ಕೆ ಸಂಬಂಧಿಸಿದ ಕೀಲ್ ನೋವು ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿ ದೂರ ಆಗತ್ತೆ ಬೇಕಾದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಮತ್ತೆ ವಯಸ್ಸಾದವ್ರು ಕೊಟ್ಟರು ಅಷ್ಟೆ ಅವ್ರಿಗೂ ಅಷ್ಟೆ ಇಷ್ಟು ಚೆನ್ನಾಗಿ ಹಿತವಾಗಿ ವರ್ಕ್ ಆಗಕ್ ಸ್ಟಾರ್ಟ್ ಆಗತ್ತೆ ಅವ್ರಿಗೂ ಪಾಪ ನೆಮ್ಮದಿಯಿಂದ ಇರ್ತಾರೆ ಮತ್ತೆ ಈ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ನಿದ್ರಾಹೀನತೆ ಇರುತ್ತಲ್ಲ ಅಂತ ಬಳಲ್ತಾ ಇರೋರು ನಿದ್ದೆ ಮಾಡೋಕ್ಕೆ ಮೊದಲು ಧನ್ಯಾ ಕಷಾಯ ಮಾಡಿಕೊಂಡು ಸ್ವಲ್ಪ ಹಾಲು ಸೇರಿಸ್ಕೊಂಡು ಕುಡಿಬೇಕು ಹೀಗೆ ಕುಡಿಯೋದ್ರಿಂದ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂದ್ರೆ ಒಂಥರ ಆರಾಮ್ ನಿದ್ದೆ ಅಂತ ಹೇಳ್ತಾರಲ್ಲ ಆ ರೀತಿ ಬರುತ್ತೆ ಇನ್ನು ಎಷ್ಟೊಂದು ನನ್ನ ಹತ್ರ ಕಲೆಕ್ಷನ್ ಇದೆ ಸಲಹೆಗಳು ಇದೆಲ್ಲ ಟಿಪ್ಸು ಗೃಹಿಣಿಯರಿಗೆ ಟಿಪ್ಸು ಮಹಿಳೆಯರಿಗೆ ಟಿಪ್ಸು ಇದು ಇನ್ನೂ ಕೆಲವು ತಗೊಂಡು ಬರ್ತೀನಿ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್